ವಾಟ್? ಆ ರೋಹಿಣಿ ಹೆಸರಿನಲ್ಲಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರ? ಹೌದು. ಡೋಂಟ್ ವರಿ, ಅದನ್ನ ನಾನು ಗಮನಿಸ್ಕೋತೀನಿ. ಯೋಗಿ, ಶ್ರೀಕಾಂತ್ ಆ ಮನೆ ಬಿಟ್ಟು ಹೋಗೋವರೆಗೂ 15 ಲಕ್ಷ ರೂಪಾಯಿ ನನ್ನ ಕೈ ಸೇರೋದಿಲ್ಲ, ನನ್ನ ಪ್ಲಾನ್ ಸಕ್ಸಸ್ ಆಗೋದಿಲ್ಲ. ಇವತ್ತೇ ಅವನ ಆ ಮನೆಯಿಂದ ಹೊರಗೋಗ್ಬೇಕು, ಅದಕ್ಕೂ ಒಂದು ಪ್ಲಾನ್ ಇದೆ. ಏನು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ನಾನು ಯಾರು ಅಂತ ನಿನಗೆ ಗೊತ್ತು, ನೀನ್ ಹೇಗೆ ಅಂತ ನನಗೂ ಗೊತ್ತು. ಅದಕ್ಕೆ ಸುತ್ತಿ ಬರಸ್ತೇನೆ, ನೇರವಾಗಿ ಕೇಳ್ಬಿಡ್ತೀನಿ. ರೋಹಿಣಿ ಹೆಸರಿನಲ್ಲಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಪ್ರಯತ್ನ ಪಡ್ತಿರೋರು ಯಾರು? ಯಾಕೆ ನೆಟ್ಟಿಗಿರೋ ನಿನ್ನ ಕೈ ಕಾಲುಗಳನ್ನ ಮುರಿಸ್ಕೋಬೇಕು ಅಂತ ಆಸೆನ? 2 ಸಲ ಅಪಾಯದಿಂದ ಪಾರ್ ಮಾಡಿದ್ದೀನಿ ನಿನ್ನ, ಅಷ್ಟಕ್ಕೆ ಸಂತೋಷ ಪಡು. ಓಹೋ, ಅವತ್ತು ಸಿಂಗ್ ವೇಷದಲ್ಲಿ ಬಂದವನು ನೀನೇನಾ? ಹಾಗಿದ್ರೆ ಅವಳು ಯಾರು? ಅವಳನ್ನೆಲ್ಲಿ ಕರ್ಕೊಂಡು ಹೋದೆ ಹೇಳು. ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ನೀನ್ ಅವಳು ಹಿಂದೆ ಬಿದ್ರೆ ಸಿಕ್ಕೋದು ಹಣ ಅಲ್ಲ, ಬೀಳೋದು ನಿನ್ನ ಹೆಣ. ಆ ಯೋಚನೆ ಬಿಟ್ಟು ನನ್ನ ತಂಗಿನ ಸುಖವಾಗಿಟ್ಕೊಳ್ಳೋದು ನೋಡ್ಕೊ. ನಿನ್ನ ತಂಗಿ ಸಂತೋಷವಾಗಿರ್ಬೇಕು ತಾನೇ? ಅವಳ ಸುಖ ಸಂತೋಷದ ಬೆಲೆ 15 ಲ್ಯಾಕ್ಸ್, 15 ಲಕ್ಷ ಅಷ್ಟೇ. ಜಾಡಿಸಿ ಒದ್ದೆ ಅಂದ್ರೆ ಮೈ ಮೂಳೆಲ್ಲ ಮುರಿದು ಹೋಗ್ಬೇಕು ಬಡವರ. 15 ಲಕ್ಷ ಬೇಕಾ ನಿನಗೆ? ಅವತ್ತೆ ಹೇಳಿಲ್ಲ ಹಾಸ್ಪಿಟಲ್ ನಾನು ಕಟ್ಟಿಸ್ಕೊಡ್ತೀನಿ ಅಂತ? ಮಿಸ್ಟರ್ ಶ್ರೀಕಾಂತ್, ನಾನು ಡಾಕ್ಟರ್ ಅಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಆಸ್ಪತ್ರೆನ ಕಟ್ಟಿಸ್ಕೊತೀನೋ, ನನ್ನ ಸಮಾಧಿನೇ ಕಟ್ಟಿಸ್ಕೊತೀನೋ, ಬಟ್ ಐ ವಾಂಟ್ 15 ಲ್ಯಾಕ್ಸ್ ಇಮಿಡಿಯೇಟ್ಲಿ. ಕೊಡೋಕ್ಕಾಗೋದಿಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ವೆರಿ ಸಿಂಪಲ್ ಸಿಂಪಲ್, ನಿನ್ ತಂಗಿ ಡೈವರ್ಸ್ ಮಾಡ್ತೀನಿ, ನನಗೆ ಹಣ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ. ಶ್ರೀಕಾಂತ್, ಏನಿದೆಲ್ಲ? ಯಾಕೋ ಯಾಕೋ ಇತ್ತು ಅನ್ಕೊಡ್ದೆ? ಕಾರಣ ಇದೆಪ್ಪ. ಏನ್ ಕಾರಣ? ರಾಜಕಾರಣ. ಎಷ್ಟೋ ವರ್ಷಗಳ ಮೇಲೆ ಮನೆಗೆ ಮಗ ಬಂದ ಅಂತ ನಾನು ಸಂತೋಷವಾಗಿದ್ರೆ ಛಿಛಿ, ಎಂಥ ಅವಮಾನ! ಅಳಿಯಂದ್ರೆ ಮೇಲೆ ಕೈ ಮಾಡೋದು ಅನಾವಶ್ಯಕವಾಗಿ. ಯಾವತ್ತು ನಾನು ಯಾರ ಮೇಲೂ ಕೈ ಮಾಡವನಲ್ಲಪ್ಪ. ಅವನು ಅವಶ್ಯಕತೆ ಇದ್ದಕ್ಕೆ ಅವನ ಕೈ ಮಾಡಿದ್ದು. ಆಸ್ಪತ್ರೆ ಕಟ್ಟಿಸಿ 15 ಲಕ್ಷ ರೂಪಾಯಿ ಕೇಳಿದ್ರೆ ನಿಮ್ ಮಗನ್ ಹೊಟ್ಟೆ ಉರಿಯಲ್ದೆ ಉರಿದೇ ಇರುತ್ತ ಚಿಕ್ಕಮ್ಮ. ಹಣ ಅಂದ್ರೇನು? ಹುಣಸೆ ಬೀಜನ. ನಮ್ಮಪ್ಪನು ಎದೆ ರಕ್ತ ಬಸ್ತು ಸಂಪಾದನೆ ಮಾಡಿದಾನೆ. ಯಾವನು ಆಸ್ಪತ್ರೆ ಕಟ್ಸೋದಕ್ಕೋ ಸಮಾಧಿ ಕಟ್ಸೋದಕ್ಕೋ ಅಲ್ಲ. ಕೇಳಿದ್ರೇನ್ರಿ ಅವ್ನು ಹೇಳಿದ ಮಾತನ್ನ? ಅಣ್ಣ, ನಿಮ್ ಬಾಯಿ ನಿಂತ ಮಾತು ಬರೋದೇನು? ಅವ್ರ ಮಾಡೋ ಒಳ್ಳೆ ಕೆಲ್ಸಕ್ಕೆ ನೀನ್ ಸಹಾಯ ಮಾಡಿದ್ರೆ ನಿನಗ್ ಪುಣ್ಯ ಬರಲ್ವೇನು? ಆ ಪುಣ್ಯ ನನಗೆ ಬೇಕಾಗಿಲ್ಲ ಅಮ್ಮ. ನೀನ್ ಸುಖವಾಗಿರೋ ನನಗೆ ಬೇಕಷ್ಟೇ. ಅಯ್ಯಯ್ಯಯ್ಯಯ್ಯೋ, ತಂಗಿ ಸುಖ ಬಯಸ ಮೂತಿ ನೋಡು. ಬಂದ್ ಗಂಡಗಳೆಲ್ಲ ಕುಂಟಿ ಕುಂಟಿ ಅಂತ ಮೂತಿ ತಿನ್ನಿಸಿದಾಗ ನೀನ್ ಎಲ್ಲ ಇದ್ದೆ. ಮಗಳ ಮದ್ವೆ ಆಗ್ಲಿಲ್ಲ ಅಂತ ನಾವ್ ಕಣ್ಣೀರ್ ಸುರ್ಸಿದಾಗ ನೀನೆಲ್ಲ ಹೋಗಿದ್ದೆ. ಹಗಲು ರಾತ್ರಿ ನನ್ ಕಂದ ನಿರಾಸೆಯಿಂದ ನಿಟ್ಟುಸಿರ್ಬಿಡ್ತಿದ್ದಾಗ ನೀನೆಲ್ಲಿದ್ದೆ? ಬಂದ್ಬಿಟ್ಟ ದೊಡ್ಡದಾಗಿ ತನ್ ತಂಗಿ ಸುಖ ಬಯಸೋದಿಕ್ಕೆ. ಚಿಕ್ಕಮ್ಮ, ನಿನ್ ಬಾಯ್ಗೆ ಸ್ವಲ್ಪ ಬೇಗ ಹಾಕ್ತೀಯ, ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೊ. ಓ, ನನಗೆ ವಿವೇಕ ಹೇಳ್ತೀಯೇನೋ? ನನಗ್ ಗೊತ್ತು, ಇಷ್ಟು ದಿವಸ ಈ ಮನೆಗೆ ಬರ್ದೆ ಈ ಮಾತ್ಯಾಗ ಬಂದೆ ಅಂತ ಯಾಸ್ತಿ ಮೇಲೆ ಹಚ್ಚಾಲೆ ಸಿಕ್ತಾರೆ. ಬೆಂಕಿ ಹಾಕು ಚಿಕ್ಕಮ್ಮ ಈ ನಿನ್ನ ಆಸ್ತಿಗೆ. ಈ ನಿನ್ನ ಆಸ್ತಿ ನಿನ್ನ ಮಗಳಿಗೆ ಸುಖ ತಂದ್ಕೊಡುತ್ತೆ ಅಂತ ತಿಳ್ಕೊಂಡ್ಯಾ? ಅವಳಿಗೆ ಸುಖ ತಂದ್ಕೊಡೋದು ಅವಳ ಗಂಡನ ನಿಜವಾದ ವಿಶ್ವಾಸ. ವಸಂತ, ನಿಜ ಹೇಳು, ಸತ್ಯ ಹೇಳು. ನನಗೆ ಪ್ರೀತಿಯಲ್ಲಾಗ್ಲಿ ವಿಶ್ವಾಸದಲ್ಲಾಗ್ಲಿ ನಿನಗೇನ್ ಕಮ್ಮಿ ಮಾಡಿದ್ದೀನಿ? ಇಲ್ಲ ಅಂದ್ರೆ ನೀವ್ ಯಾತ್ರ ನನ್ಗೆ ಏನು ಕಡಿಮೆ ಮಾಡಿಲ್ಲ. ಈ ಮನೆ ನಿಮ್ಮನ್ನ ಆಕ್ಷೇಪಣೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅಷ್ಟು ಹೇಳಿದೆಲ್ಲ ಸಾಕು, ನಾ ಬರ್ತೀರಿ. ಹೊರಟ್ರಿ. ಎಲ್ಲಿ ಮರ್ಯಾದೆ ಬಾಳಕ್ಕಾಗತ್ತೋ ಅಲ್ಲಿಗೆ. ಈ ಮನೇಲಿ ಈ ರೀತಿ ನನಗೆ ಅವಮಾನ ಆಗತ್ತೆ ಅಂತ ಕನ್ಸಲ್ ಕೂಡ ಕಟ್ಟಿರಲಿಲ್ಲ. ನೋಡಿ, ಏನೋ ವಿಷಯಗಳಿಗೆ
ಆಗ್ಬಾರ್ದಾಗೋಯ್ತು. ದಯವಿಟ್ಟು ಆದದನ್ನ ಮರೆತುಬಿಡಿ, ಮರೆತುಬಿಡಿ. ಮರೆಯೋದೆ ಮರೆಯೋದೆ ಮಾವ, ಸಾಧ್ಯ ಇಲ್ಲ. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಈ ಮನೆಯಲ್ಲಿ ನಾನಿರ್ಬೇಕು, ಇಲ್ಲ ನಿಮ್ಮ ಮಗ ಶ್ರೀಕಾಂತ ಇರಬೇಕು. ನಿಮಗೆ ಮಗ ಬೇಕೋ ಅಳಿಯ ಬೇಕೋ ನೀವೇ ಆರಿಸ್ಕೊಡಿ. ಹೌದು, ನಂಗೆ ಈ ಮನೆಯಲ್ಲಿ ಅಳಿಯಂದ್ರೆ ಇರಬೇಕು, ಅವರೇ ಈ ಮನೆಗೆ ದೇವರು. ವಸಂತ ನೀನ್ ಹೇಳ್ತಿ? ನನಗೆ ನೀವೇ ಬೇಕು. ನಿಮ್ಮಿಬ್ಬರಿಗೂ ನಾನೇ ಬೇಕು, ಆದ್ರೆ ಮಾವನಿಗೆ ಮಾತ್ರ ಅವ್ರ ಮಗ ಶ್ರೀಕಾಂತನೇ ಬೇಕು. ಅಯ್ಯೋ ಯಾಕಪ್ಪ, ಯಾಕಪ್ಪ ರೀತಿ ಹೇಳ್ತಾ ಇದ್ದೀರಿ? ನನ್ ಮಗಳ ಕೈ ಹಿಡಿದು ಪುಣ್ಯಾತ್ಮರಪ್ಪ ನೀವು. ನೀವು ಬೇರೆಯಲ್ಲ, ನನ್ನ ಮಗ ಬೇರೆಯಲ್ಲ, ನೀವಿಬ್ಬರು ನನಗೆ ಎರಡು ಕಣ್ಣುಗಳಿದ್ದಾಗಪ್ಪ, ಎರಡು ಕಣ್ಣುಗಳಿದ್ದಾಗೆ. ಸರಿ, ನನ್ನ ಮಗಳಿಗೋಸ್ಕರ ಒಂದು ಕಣ್ಣು ಹೋದ್ರು ಚಿಂತೆ ಇಲ್ಲ. ನೀವಿದ್ದು ಬಿಡಿ, ನೀವಿದ್ದು ಬಿಡಿ. ಚಿಕ್ಕವನಾಗಿದ್ದೆ, ಕೈನಿಂದ ಹೊಡೆದು ಮನೆಯಿಂದ ಆಚೆ ಕಳಿಸಿದರು. ಇವತ್ತು ದೊಡ್ಡವನಾಗಿದ್ದೇನೆ, ಅವರಿಗೂ ಸಂಕೋಚ. ಮಾತ್ನ ಹೊಡೆದು ಮನೆಯಿಂದ ಆಚೆ ಗತ್ತಾ ಇದೆ. ಒಟ್ಟಿನಲ್ಲಿ ಮನೆಗೂ ನನಗೂ ಋಣ ಸಂಬಂಧ ಇಲ್ಲ. ವೇಣು, ನನ್ನಳಿನಾಗಿ ನೀನು ಹಣಕ್ಕೋಸ್ಕರ ಬೇರೆಯವ್ರ ಹತ್ರ ಕೈ ಚಾಚೋದ? ಆಸ್ಪತ್ರೆ ಕಟ್ಟೋದಕ್ಕೆ ಎಷ್ಟು ಬೇಕು ಹೇಳೋ, ನಾನು ಕೊಡ್ತೀನಿ. ಹೆಂಗಸರ ಬಾಯ ಹೀಗೆ ಗುಟ್ಟೇನಿಲ್ಲಲ್ಲ. ವಸಂತಾಗಿ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಹತ್ರ ಹೇಳಬೇಡ ಅಂತ. ಹೇಳಿದ್ರೆ ತಪ್ಪೇನಪ್ಪ, ನೀನು ಹೊರಗಡೆ ಇವನ? ಎಷ್ಟು ಬೇಕು ಹೇಳೋ, ನಾ ಕೊಡ್ತೀನಿ. ಸುಮಾರು ಅಂದಾಜ್ 15 ಲಕ್ಷ ರೂಪಾಯಿ ಹಾಕಿದ್ದೀನಿ, ಆದ್ರೆ ನಾನು ನಿಮ್ಮ ಹತ್ರ ತಗೊಳ್ಳಲ್ಲ ಮಾವ. ಯಾಕೆ? ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೊಂದು ಇದೆಯಲ್ಲ. ಕುಂಟ್ ಹುಡುಗಿನ ಮದುವೆ ಮಾಡಿಕೊಂಡು 15 ಲಕ್ಷ ರೂಪಾಯಿ ಕಿತ್ಕೊಂಡ ಅಂತ ಜನ ಆಡ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಹಲೋ ಶ್ರೀಕಾಂತ್, ಶ್ರೀಕಾಂತ್ ದೇವರು ದೇವರಲ್ಲ ಮಾವನು, ದೆವ್ವ. ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಾರೆ ಗೊತ್ತಾ? ಹೈಮದ್ರಲ್ಲಿ ದೊಡ್ಡ ಮಗಳು ಸತ್ತಿದ್ದೆ ಇವನಿಂದ. ಸುಳ್ಳು, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಶಟಪ್, ಚೂ ಶಟಪ್. ನೋಡಿದ್ರ ನೋಡಿದ್ರ ಮಗ, ಇದಕ್ಕೆ ನಿಮ್ ದುಡ್ಡು ಬೇಡ ಅಂತ ಹೇಳಿದ್ದು. ಹಣಕ್ಕೋಸ್ಕರ ನಾನು ವಸಂತ ಮದುವೆ ಮಾಡ್ಕೊಂಡೆ. ಚೇಚೆ ಚೇಚೆ, ನಿಮ್ ದುಡ್ಡು ಬೇಡ, ನಿಮ್ ಮಗಳು ಬೇಡ, ನಿಮ್ ಸಾಹಸ. ಅವನು ಅಪ್ಪ, ವೇಣು ಮಾತ್ ನಿಜ. ಹಣ ಯಾರನ್ನ ಹೇಗ್ ಬೇಕಾದ್ರೂ ತಿರುಗಿಸ್ಬಹುದು ಅಲ್ವೇ ವೇಣು? ಎಸ್ ಎಸ್. ವಸಂತ, ಇನ್ ಮೇಲೆ ನಾನು ಈ ಮನೆಯಲ್ಲೇ ಇದ್ದು ಬಿಡೋದು ಅಂತ ನಿರ್ಧಾರ ಮಾಡಿದ್ದೀನಿ. ಏನಪ್ಪ? ಏನ, ನಿನ್ನ ಮನೆಯಲ್ಲಿ ಇರೋದಕ್ಕೆ ನನ್ನ ಕೇಳ್ಬೇಕಾ? ವಸಂತ, ಇವತ್ತಿನಿಂದ ನಾನು ನಿನ್ನೆರಳು. ನೀನ್ ಸಂತೋಷವಾಗಿರೋ ಹಾಗೆ ಮಾಡೋದೇ ನನ್ನ ಗುರಿ. ವಸಂತ, ಇಂಥ ಒಳ್ಳೆ ಬ್ರದರ್ ಇಂದ ಸಿಕ್ಕಿರ್ಬೇಕಾದ್ರೆ ನ್ಯಾಯಕ್ಕೆ ಯೋಚನೆ ಮಾಡಬೇಕು. ಅಂದಾಗೆ ಹೋಗಿ ಬರ್ಲಾ? ಎಲ್ಲಿಗೆ? ಕೆಲ್ಸಕ್ಕೆ. ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡೋದಕ್ಕೆ. ಓಹೋ, ಬಹಳ ಒಳ್ಳೆ ಕೆಲಸ. ಹೋಗಿದ್ ಬನ್ನಿ, ಹೋಗಿದ್ ಬನ್ನಿ. ಮನೇಲಿ ದೊಡ್ಡವರು ಅಂತ ನಿಮ್ ತಂದೆ ಇದಾರಪ್ಪ? ಏನ್ರಿ ಹೀಗ್ ಬನ್ನಿ? ಬಂದ. ಅದೇನೋ ಡೊನೇಷನ್ ಅಂತ ಕೇಳ್ತಾ ಇದಾರಲ್ಲ, ಅದನ್ನ ಕೊಟ್ಟು ಅಳಿಯಂದ್ರೆ ನಮ್ಮ ಮನೇಲಿ ಇರು ಅಂತ ನೀವ್ ಹೇಳ್ಬಾರ್ದೆ. ಅಯ್ಯೋ ರಾಮ, ನಾ ಕೊಡಕ್ ತಯಾರಿದ್ದೀನಿ ಕಣೆ, ಈತ್ನೇ ಬೇಡ ಅಂತ ಹೇಳ್ತಿರೋದು ಏನಂದ್ರೆ ಅಪ್ಪ ನಿಮ್ಗೇನ್ ಕೊಡ್ತಾ ಇಲ್ವಲ್ಲ, ಆಸ್ಪತ್ರೆ ಕಟ್ಟಕ್ತಾನೆ, ಇಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ. ಯು ಆರ್ ಕರೆಕ್ಟ್, ನೀ ಹೇಳೋದು ಸರಿನೆ. ಆಸ್ಪತ್ರೆ ಮುಂದೆ ಮಹಾಪೋಷಕರು ಅಂತ
ಮಾವನ್ ದೊಡ್ಡ ಶಿಲೆ ಎಡಿಸ್ಬಿಟ್ರಾಯ್ತು. ಹೇಳಿ ಅಪ್ಪ, ನಾನ್ ಇಂಜಿನಿಯರ್, ಬಿಲ್ಡಿಂಗ್ ಕಟ್ಸೋ ಜವಾಬ್ದಾರಿ ನನಗಿರ್ಲಿ, ಈ ಹಣ ತರಲೆ ಎಲ್ಲ ವೇಣು ಯಾಕೆ ಹೇಳಿ? ಮಿಸ್ ವೇಣು, ನಿಮ್ ಐಡಿಯಾ ಏನಿದೆ ಅಂತ ಹೇಳಿ, ನಾನು ಹಾಕೊಡ್ತೀನಿ. ಕೆಲಸ ಆಗೋರಾಗತ್ತಲ್ಲ, ಸಂತೋಷ ತಾನೆ ನಿಮ್ಗೆ? ಆಗ್ಬಹುದು ಆಗ್ಬಹುದು. ಬಂದೆ ಅಪ್ಪ, ಬಾ ಬಾ. ಈಗ ತಾನೆ ಬರ್ತಾ ಇದ್ದೀಯಾ? ಇವತ್ತು ಈ ಮುದುಕಿ ಜ್ಞಾಪಕ ಬಂತ ನಿಂಗೆ? ಚಿಕ್ಕನಿಂದ ನಿನ್ನ ಮುಖ ಮೂತಿ ಎಲ್ಲ ತೊಳೆದು ದೊಡ್ಡವನ್ ಮಾಡಿದ್ದಕ್ಕೆ ನನ್ನ ಮರ್ತು ಬಿಟ್ಟು ಈಗ ಆ ನಿಮ್ಮ ಅಪ್ಪನೇ ದೊಡ್ಡವನಾಗೋಗ್ಬಿಟ್ನ? ಏನೋ ಲೇ ಕರ್ಮ, ಹೇಗೋ ನಿನ್ ನಂಬೋದು? ಯಾಕಪ್ಪ ಕಣ್ಣಲ್ಲಿ ನೀರು? ಏನೋ ತಮಾಷೆಗೊಂದೆರಡು ಮಾತಂದ್ರೆ ಅವಮಾನ ಆಗೋಯ್ತಾ ನಿಂಗೆ? ಅನ್ಬಾರ್ದ ನಾನು? ಆಯ್ತಪ್ಪ ತಪ್ಪಾಯ್ತು, ಇನ್ಮೇಲೆ ಏನೋ ಅನ್ನಲ್ಲ ನಿಂಗೆ. ಶ್ರೀಕಾಂತು ಅಜ್ಜಿ, ನಿನಗಲ್ದೆ ನನ್ನ ದಂಡಿಸೋ ಅಧಿಕಾರ ಇನ್ ಯಾರಿಗಿದೆ? ನಿನ್ ಬಿಟ್ಟರೆ ಬೇರೆ ನನ್ನ ಗತಿ ಯಾರಿದ್ದಾರೆ ಹೇಳು. ಮತ್ತೆ ಕಳ್ತಾ ಇದ್ದೀಯಾ? ಆ ನಿಮ್ಮಪ್ಪನ ಮುದ್ದಿನ ಹೆಂಡತಿ ನಿನಗೇನಾದ್ರು ಅನ್ಲ ಹೇಳು, ಹೋಗಿ ಅವಳು ಕೋಟಮ ಹರಿದು ಬಿಡ್ತೀನಿ. ಇಲ್ಲ ಅಜ್ಜಿ, ಯಾರನ್ನ ನೀನು ಅನ್ಲಿಲ್ಲ. ಇಷ್ಟು ದಿವಸ ನಿನ್ನ ಇಲ್ಲಿ ಒಂಟಿ ಆಗ್ಬಿಟ್ಟು ನಾನು ಆ ಮನೇಲಿ ಇರಬಾರ್ದಾಗಿತ್ತು, ಇರಬಾರ್ದಾಗಿತ್ತು. ಅಯ್ಯೋ ನನ್ನಪ್ಪ, ನನ್ ಕಂಡ್ರೆ ನಿನಗದು ಎಷ್ಟು ಪ್ರೀತಿನೋ. ಬಾ ಬಾ, ತಿಂಡಿ ತಿನ್ನುವಂತೆ. ಸರ್, ನಿಮ್ ಅನುಮಾನ ಸರಿ ಹೋಯ್ತು. ಆ ವೇಣುನ ಬ್ಲಾಕ್ ಮೇಲ್ ಮಾಡ್ತಿರೋದು ರೋಹಿಣಿ ತಂಗಿ ನಳಿನಿ ಮತ್ತು ಆ ಡೇವಿಡ್. ಸರ್, ಈ ವಿಷಯ ವೇಣು ಗೊತ್ತಾಕೊಳ್ಳಿ, ನನ್ನ ನಿನ್ನಲ್ಲೇ ಇರಬೇಕು. ಮೈಂಡ್ ಇಟ್. ಓಕೆ ಸರ್. ಹಲೋ ಡೇವಿಡ್ ಸ್ಪೀಕಿಂಗ್. ಹಲೋ ಡೇವಿಡ್ ಅಂಕಲ್, ನಾನ್ ನಳಿನಿ ಮಾತಾಡ್ತಾ ಇರೋದು. ನಳಿನಿ, ರಣಹದ್ದು ಟೌನಿಗೆ ಬಂದಿದೆ ಅಂತ ಹೇಳಿ ನಮ್ಮ ಹುಡುಗರು ಹೇಳಿದ್ರು, ಇನ್ನೊಂದ್ಸಲ ಟ್ರೈ ಮಾಡು ಅಂತೇನು? ಒಂದ್ ಸಲ ಅಲ್ಲ ಅಂಕಲ್, ಅವನು 10 ಸಲ ತಪ್ಪಿಸ್ಕೊಂಡ್ರು ಬಿಡಬಾರ್ದು. ಅವನ್ನ ಹೇಗಾದ್ರೂ ಮಾಡಿ ಹಿಡಿದು ಜೈಲಿಗೆ ಕಳಿಸ್ಲೇಬೇಕು. ನಮ್ಮ ಅಕ್ಕರು ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋಬೇಕು ಅಂಕಲ್. ಓಕೆ, ಅದ್ ಸರಿ. ಅಕಸ್ಮಾತ್ ಮತ್ತೆ ಶ್ರೀಕಾಂತ್ ಏನಾದ್ರೂ ಅಡ್ಡಿಗಿಡ್ಡಿ ಬಂದ್ರೆ? ಅವ್ರು ಬರ್ದಾಗ ನಾನು ನೋಡ್ಕೋತೀನಿ. ಹಾ ನೋಡಿ, ಅದಕ್ಕೊಂದು ಪ್ಲಾನ್ ಇದೆ. ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್, ಫೈನ್ ಫೈನ್. ಅದೆಲ್ಲ ಸರಿ ಅಮ್ಮ, ನಮ್ಮ ಹುಡುಗರು ಹೊರಟ ತಕ್ಷಣ ನಳಿನಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ವಿಚಾರ ನಳಿನಿ, ಶ್ರೀಕಾಂತ್ ತುಂಬಾ ಕಿಲಾಡಿ, ಅವ್ನು ಖಂಡಿತ ಸುಮ್ಮನೆ ಇರೋದಿಲ್ಲ. ಆ ಜವಾಬ್ದಾರಿ ನೀ ತಗೊಂಡು ಹಾಕಿದ್ರೆ ನಂದು ಅಭ್ಯಂತರ ಇಲ್ಲ. ಓಕೆ ವೆರಿ ಗುಡ್ ವೆರಿ ಗುಡ್, ಡೋಂಟ್ ವರಿ. ಡೇವಿಡ್, ಏನಿದೆಲ್ಲ? ಯಾವುದು? ಶ್ರೀಕಾಂತ್, ನಳಿನಿ, ಫೋನು, ಪ್ಲಾನು, ಅದೆಲ್ಲ ತಿಳ್ಕೊಳ್ಳೋದ್ರಿಂದ ನಿಂಗೆ ಏನ್ ಲಾಭ ಇವದನ? ಲಾಭನು ನಷ್ಟನು ನನಗದೆಲ್ಲ ಗೊತ್ತಿಲ್ಲ. ನಾನು ಒಂದ್ ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಳಿನಿ ಮರ್ನಾಗಿಲ್ಲ. ಏನ್ ಕಾರಣ? ಕಾರಣ ತಿಳ್ಕೊಳ್ಳೇಬೇಕಾ ನೀನು? ಹೌದಪ್ಪ, ಬಾ ಹೇಳ್ತೀನಿ. ಇಟ್ಸ್ ವೆರಿ ಸೀರಿಯಸ್. ಏನಂದ್ರೆ? ನನ್ನ ಅಳಿಯ ಮೋಸ್ಕರ ದಗಾಬಾಜಿನ ಆಸ್ಪತ್ರೆ ಕಟ್ಸಿನಿಂದ 15 ಲಕ್ಷ ರೂಪಾಯಿ ತಗೊಂಡೋದಲ್ಲಪ್ಪ. ಎಂಥ ಕೆಲಸ ಮಾಡಿದೆ ಈಶ್ವರ? ನನ್ ದೊಡ್ಡ ಮಗಳು ರೋಹಿಣಿನ ಇದೇ ತರ ನಂಬಿಸಿ ಮೋಸ ಮಾಡಿ ಅವಳ ಹತ್ರ ಇದ್ದಾಗ ನಾಣ್ಯನೆಲ್ಲ ದೋಚ್ಕೊಂಡು ಓಡೋದ? ಅವಳು ಅವಮಾನ ಸಹಿಸ್ಲಾರ್ದೆ ಪ್ರಾಣ ಕಳ್ಕೊಂಡು ಬಿಟ್ಲಪ್ಪ, ಪ್ರಾಣ ಕಳ್ಕೊಂಡು ಬಿಟ್ಲು. ತನ್ನ ತಂಗಿ ಬಾಳನ್ ಕಾಪಾಡ್ಬೇಕು ಅಂತ ಈ ಮನೆಯಲ್ಲಿ ಇದ್ದ ಶ್ರೀಕಾಂತನ್ನ ನೀವ್ ಯಾರು ಅರ್ಥ ಮಾಡ್ಕೊಳ್ದೆ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದೀರಲ್ಲ, ಎಂಥ ಅನ್ಯಾಯ! ಈಗ ಏನ್ ಪ್ರಯೋಜನ ನಡೀತು? ಶ್ರೀಕಾಂತು, ಶ್ರೀಕಾಂತು. ಹಾ ಬಂದೆ ಶ್ರೀಕಾಂತು. ಓ ಅಪ್ಪ, ತಾವು? ಶ್ರೀಕಾಂತು, ನನ್ನನ್ನು ಕ್ಷಮಿಸ್ಬಿಡ್ತೀಯಪ್ಪ. ಅಪ್ಪ ಅಪ್ಪ, ನಿನ್ ಕೈಲಿ ಅಪ್ಪ ಅಂತ ಅನ್ಸ್ಕೊಳ್ಳೋ ಯೋಗ್ಯತೆಯೋ ನನಗಿಲ್ಲಪ್ಪ. ನಿನಗ್ ತಂದೆಯಾಗಿ ಜನ್ಮ ಕೊಟ್ಟನೆ ಹೊರತು ಕೊಡಬೇಕಾದ ಮಮತೆಯನ್ನು ಕೊಡ್ಲಿಲ್ಲ. ನಾನು ತಂಗಿ ಬಾಳ್ನ ನೆಟ್ಟಿ ಮಾಡೋಕ್ಕೋಸ್ಕರವಾಗಿ ಪ್ರೀತಿಸಿದ ಹುಡುಗಿ ನೀನು ದೂರ ಮಾಡಿಕೊಂಡೆ. ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ನೀನು ರಾಜ್ ಕಟ್ಟುಬಿಟ್ಟೆ. ಅಲ್ಲಪ್ಪ ಸಿಗಂತ, ಆ ವೇಣು ಒಬ್ಬ ಲೋಫರು ದಗಳಬಾಜಿ ಅಂತ ನಿನಗೆ ಗೊತ್ತಿತ್ತಲ್ಲ, ಆ ವಿಷಯನ ನೀನಿವ್ರಿಗೆ ಮೊದಲೇ ಯಾಕೆ ಹೇಳಿಲ್ಲ? ಹೇಳಬೇಕು, ಮದುವೆ ನಿಲ್ಲಿಸಬೇಕು ಅಂತ ನಾನು ಆತುರವಾಗಿ ಬಂದೆ. ಅಷ್ಟಲ್ಲಿ ಮಾಂಗಲ್ಯ ಕಟ್ಟಿ ಮುಗಿದು ಹೋಗಿತ್ತು.
ಇನ್ನು ನಾನು ಅನುಭವಿಸ್ತಾ ಇರೋ ನೋವನ್ನ ಇವರುಗಳಿಗೆಲ್ಲ ಯಾಕೆ ಹಂಚಬೇಕು ಅಂತ ಹೇಳಿ ಹೇಗಾದ್ರೂ ಮಾಡಿ ಆ ವೇಣುನ ಒಳ್ಳೆ ದಾರಿಗೆ ತರಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ನಾನೇ ಆ ಮನೆ ಬಿಟ್ಟೆ. ಆ ಮನೆಯಿಂದ ನೀನು ಹೊರಗೆ ಬರೋದಕ್ಕೆ ನಾನೇ ಕಾರಣಪ್ಪ. ಹೆಸರಿಗೆ ನಿಮ್ಮಮ್ಮನ ಸ್ಥಾನದಲ್ಲಿ ನಿಂತೆ, ಆದ್ರೆ ತಾಯಿ ಮಮತೆ ಯಾವತ್ತು ತೋರಿಸ್ಲಿಲ್ಲ. ಅದಕ್ಕೆ ಪ್ರತಿಫಲ ಭಗವಂತ ನನಗೆ ಕೊಟ್ಬಿಟ್ಟ. ನನ್ನ ಮಗಳ ಕಾಲು ಕಳ್ಕೊಂಡು ಹಣದ ಆಸೆಗೆ ಒಬ್ಬ ಕಳ್ಳ ನನ್ನ ಮಗಳ ಕೈ ಹಿಡಿದು 15 ಲಕ್ಷ ರೂಪಾಯಿ ದೋಚ್ಕೊಂಡು ಮನೆಯಿಂದ ಓಡೋಟೋದ. ಶ್ರೀಕಾಂತ್, ಇನ್ನು ನಂಗೆ ಲಾಸ್ ಬೇಡ್ಕೊಳ್ತಾ ಇದ್ದೀನಿ. ನನ್ನ ಮಗಳ ಜೀವನ ನೀನೇ ಉತ್ತಮ ಮಾಡಮ್ಮ. ಚಿಕ್ಕಮ್ಮ ಚಿಕ್ಕಮ್ಮ, ಚೆ ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀಯ ನೀನು? ಯಾವ ವಿಧವಾದ ಅಸಮಾಧಾನವು ನಾನು ನಿನ್ನ ಮೇಲೆ ಇಟ್ಕೊಂಡಿಲ್ಲ ಚಿಕ್ಕಮ್ಮ. ನಾನು ಮನೆ ಬಿಟ್ಟು ಬಂದಿರಬಹುದು, ಆದರೆ ನನ್ನ ಮನಸ್ಸನ್ನು ನನ್ನ ತಂಗಿ ಹತ್ರನೇ ಬಿಟ್ಟು ಬಂದಿದ್ದೀನಿ. ಅವಳು ಭಾಳ ಹಾಳಾಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಆ ವೇಣು ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು.